ಬೆಳಗಾವಿಯಲ್ಲಿ ಅಂಗನವಾಡಿ ಇಲ್ಲದೆ ಕೇಳೋರಿಲ್ಲ, ಮಕ್ಕಳ ಸಂಕಷ್ಟ. ಸೂಕ್ತ ಕಟ್ಟಡವಿಲ್ಲದೆ ಬೀಡ ಅಂಗಡಿಯಲ್ಲಿ ಅಂಗನವಾಡಿ ನಿರ್ಮಾಣ ಮಾಡಲಾಗಿದೆ. ಯಾವ್ದು ಹೇಳಿ? ಬೀಡ ಅಂಗಡಿ, ಅಂಗನವಾಡಿ ಕಟ್ಟಡ. ಯಾಕೆ? ಒಂದು ಕಟ್ಟಡ ಕಟ್ಟಿಸಿಕೊಡೋ ಯೋಗ್ಯತೆ ಇಲ್ಲ ರೀ ಇವರಿಗೆ. ಇವರು ಮಕ್ಕಳು ಎಲ್ಕೆಜಿ ಯುಕೆಜಿ ಎಲ್ಲ ಐಷಾರಾಮಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಇಲ್ಲಿ ಓದೋರು ನಮ್ಮ ಬಡವರ ಮಕ್ಕಳು, ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು. ಬೀಡ ಅಂಗಡಿ ಅಂಗನವಾಡಿ ಎಂತ ದೂರ ಅಂತಾರೆ ಇದು? ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಇದೇ ಒಂದು ಸೂಕ್ತ ಉದಾಹರಣೆ ಸಾಕು. ನಮ್ಮಲ್ಲಿ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತಿದ್ದಾರೆ ಅನ್ನೋದಕ್ಕೆ. ಮುಂದೆ ಚರಂಡಿ ನೀರು, ದೊಡ್ಡ ಗುಂಡಿ ಇದ್ರೂ ಸಹ ಅಲ್ಲೇ ಮಕ್ಕಳು ಕಲಿತಾ ಇದ್ದಾರೆ. ಸಣ್ಣ ಸಣ್ಣ ಮಕ್ಕಳು ಅಂಗನವಾಡಿ ಅಂದ್ರೆ ಗೊತ್ತಲ್ವ ನಿಮಗೆ? ಇದು ಮುರುಗೋಡ ಗ್ರಾಮದ ಅಂಗನವಾಡಿ ಸಂಖ್ಯೆ 3ರ ಮಕ್ಕಳ ಪರಿಸ್ಥಿತಿ ನೋಡ್ತಾ ಇದ್ದೀವಿ ನಾವು. ಇವತ್ತು ನಾಳೆ ಬೀಳಂಗಿದೆ. ಯಾವುದೋ ಬ್ರಿಟಿಷರ ಕಾಲದ ಕಟ್ಟಡ ಇದ್ದಂಗಿದೆ. ಕಟ್ಟಡ ಅಂದಲ್ಲ ನಾವು, ಸಣ್ಣ ಒಂದು ಕೋಣೆಯಪ್ಪ, ಒಂದು ರೂಮು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಬರುತ್ತೆ ಮುರುಗೋಡ ಗ್ರಾಮ. ಅಂಗನವಾಡಿ ಕಟ್ಟಡ ಇಲ್ಲದೆ ಪಾನ್ ಬೀಡ ಅಂಗಡಿಯಲ್ಲಿ ಮಕ್ಕಳು ಕುಳಿತು ಕಲಿತಾ ಇದ್ದಾರೆ. ಇದ್ದ ಕಟ್ಟಡ ಸಂಪೂರ್ಣವಾಗಿ ಹಾಳಾಗೋದರೂ ಕೂಡ ಡೋಂಟ್ ಕೇರ್. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಅಂಗನವಾಡಿ ಅಂತಂದ್ರೆ ಏನ್ರಿ? ಬೇಸ್ಮೆಂಟ್. ಅದು ನಾವೆಲ್ಲ ಬಾಲವಾಡಿ ಅಂಗನವಾಡಿಯಲ್ಲಿ ಎಲ್ಲ ಓದಿ ಬಂದಂಥವ್ರು. ಹಳ್ಳಿಗೆ ಹೋದರೆ ಗೊತ್ತಾಗುತ್ತೆ, ಸಿಟಿಲಿ ಅಷ್ಟೊಂದು ಇದ್ರ ಪರಿಚಯ ಇರಲ್ಲ. ಅಂಗನವಾಡಿಯಲ್ಲಿ ತಿದ್ದಿ ಬುದ್ಧಿ ಅಂದರೆ ಮೊದಲ 1ನೇ ತರಗತಿಗೆ ಹೋಗೋಕ್ಕಿಂತ ಮುಂಚೆನೆ ಒಂದು ಫೌಂಡೇಶನ್ ಹಾಕುವಂಥ ಒಂದು ಶೈಕ್ಷಣಿಕವಾದಂಥ ಘಟ್ಟ ಇದು. ಆದರೆ ಪಾಪ ಅಂಗನವಾಡಿ ಮಕ್ಕಳಿಗೆ ಒಂದು ಕಟ್ಟಡ ಗತಿ ಇಲ್ಲ ಅಂದರೆ ಹೇಗೆ? ನೋಡಿ, ಪಾನ್ ಬೀಡ ಅಂಗಡಿ ಅದರಲ್ಲೇ ಕಲಿಸ್ತಾ ಇದ್ದಾರೆ. ಈಗ ಎಂಥ ದುರಂತ, ಎಂಥ ಪರಿಸ್ಥಿತಿ ಬಂದುಬಿಡ್ತು. ಒಂದು ಕಟ್ಟಡ ಕಟ್ಕೊಡೋಕ್ಕಾಗ್ತಾ ಇಲ್ಲ, ಏನೇನೇನೇನೋ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ಆ ಬಿಲ್ಡಿಂಗನ್ನು, ಈ ಬಿಲ್ಡಿಂಗು. ನಾ ಹೇಳ್ತಾ ಇದ್ದೀನಿ ಪ್ರತಿ ಸಾರಿ, ನಾನು ಅದೇ ಹೇಳೋದು. ಒಂದು ದೇವಸ್ಥಾನ ಕಟ್ಟೋದು ಬಿಡ್ರಿ, ಜೀರ್ಣೋದ್ಧಾರ ಮಾಡೋದು ಬಿಡಿ, ಒಂದು ಶಾಲೆ ಕಟ್ಸಿ ಊರಿಗೆ ಅಂತ. ನಂಬರ್ 3ನೇ ಅಂಗನವಾಡಿಯ ದೃಶ್ಯವನ್ನು ತಾವು ಕಾಣ್ತಿರ್ಬೋದು. ಇಲ್ಲಿ ಸಣ್ಣ ಹುಡುಗರೆಲ್ಲ ದಿನ ಸಣ್ಣ ಹುಡುಗರು 6 ತಿಂಗಳು 3 ತಿಂಗಳು ಇರ್ತಾವ. ಇಲ್ಲಿ ಗುರು ತಂದೆ ಐತೆ, ಗಟ್ಟ ನೀರ ಎಲ್ಲ ಶಾಸಕರು ಅಥವಾ ಇವರೇ ಜಿಲ್ಲಾ ಉಸ್ತುವಾರಿ ಸಚಿವ ಗವರ್ನರ್ ಹೊಸ ಬಿಲ್ಡಿಂಗ್ ಅಲ್ಲಿ ಮಠ ಕೊಡಲಿ ಅಂತ ಕೇಳ್ಕೊತಾವೆ. ನಂಬರ್ 3ನೇ ಅಂಗನವಾಡಿಯ ದೃಶ್ಯವನ್ನು ತಾವು ಕಾಣ್ತಿರ್ಬೋದು. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ನಿಜಕ್ಕೂ ದುರಂತ, ದುರ್ದೈವ. ಅಲ್ಲ, ಒಂದು ಕಟ್ಟಡ ಕಟ್ಕೊಡೋ ಯೋಗ್ಯತೆ ಇಲ್ಲ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಅಂತಂದರೆ ನಿಜಕ್ಕೂ ನಮ್ಮಲ್ಲಿ ಶಿಕ್ಷಣಕ್ಕೆ ಎಷ್ಟು ಆದ್ಯತೆ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಈ ಮೂಲಕ. ಪ್ರಭು, ಖಂಡಿತವಾಗಿಯೂ ಒಂದು ಬೆಳಗಾವಿಯಲ್ಲಿ ಇಂಥ ಒಂದು ದುಸ್ಥಿತಿ ಇರ್ತಕ್ಕಂಥದ್ದು. ಯಾಕಂದ್ರೆ ಬೆಳಗಾವಿಯ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವ ಲಕ್ಷ್ಮೀ ಹಬ್ಬಕ್ಕೆ ಪ್ರತಿನಿಧಿಸುವಂತ ಒಂದು ಜಿಲ್ಲೆ. ಅವರ ತವರು ಜಿಲ್ಲೆಯಲ್ಲಿ ಅಂಗನವಾಡಿಯ ಇಂಥ ಒಂದು ದುಸ್ಥಿತಿ ಇರ್ತಕ್ಕಂಥದ್ದು. ಇದು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುರುಗೋಡ್ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಒಂದು ಅಂಗನವಾಡಿ. ಅಲ್ಲಿ ಮಕ್ಕಳು ಯಾವ ರೀತಿ ಪರದಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಪರಿಸ್ಥಿತಿ ಕೂಡ ಒಂದು ಆ ವಿಡಿಯೋ ದೃಶ್ಯಗಳಲ್ಲಿ ಕಂಡುಬರುತ್ತೆ. ಇದು ಏನಂದ್ರೆ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಗಮನಕ್ಕೆ ಕೂಡ ಬರ್ಲಿಲ್ವಾ, ಸ್ಥಳೀಯ ಜನಪ್ರತಿನಿಧಿ ಗಮನಕ್ಕೆ ಕೂಡ ಬರ್ಲಿಲ್ವಾ? ಒಂದ್ ವೇಳೆ ಆ ಒಂದು ಸ್ಥಳೀಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದನ್ನ ಅವ್ರ ಗಮನಕ್ಕೆ ಬರ್ದಿದ್ರೆ ಇದು ಏನೋ ಮೇಲಾಧಿಕಾರಿ ಗಮನಕ್ಕಾದ ತರೊಂದು ಕೆಲಸ ಆಗ್ಬೇಕಾಗಿತ್ತು. ಆ ಕೆಲಸ ಯಾವಾಗ ಸ್ಥಳೀಯವಾಗಿ ಅವರಿಗೆ ಸಾರ್ವಜನಿಕರಿಗೆ ಸ್ಪಂದನೆ ಸಿಗಲಿಲ್ವೋ ಆಗ ಸ್ಥಳೀಯರೇ ಒಂದು ಅಲ್ಲಿರ್ತಕ್ಕಂಥ ದುಸ್ಥಿತಿಯ ಬಗ್ಗೆ ವಿಡಿಯೋಗಳನ್ನು ಮಾಡಿ ಮಾಧ್ಯಮಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ಮೂಲಕ ಆದರೂ ಸರ್ಕಾರದ ಗಮನಕ್ಕೆ ಬರಲಿ, ರಾಜ್ಯದ ಅಂಗನವಾಡಿಗಳಲ್ಲಿ ಪರಿಸ್ಥಿತಿ ಏನಿದೆ, ಅಂಗನವಾಡಿಯಲ್ಲಿ ಮಕ್ಕಳು ಏನಿದ್ದಾರೆ, ಮಕ್ಕಳು ಯಾವ ರೀತಿಯಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಅಂಗನವಾಡಿಯ ಏನಿದು ಶಾಲೆಗಳೇನಿದಾವೋ ಸಾಕಷ್ಟು ಅಂಗನವಾಡಿಗಳು ಕೂಡ ಒಂದು ಬಾಡಿಗೆ ಕಟ್ಟಡದಲ್ಲಿ ಇರ್ತಕ್ಕಂಥದ್ದು. ಇನ್ನು ಕೆಲವು ಅಂಗನವಾಡಿಗಳು ಏನಿದಾವೆ ಈ ರೀತಿಯ ಒಂದು ಅಂಗಡಿಗಳಲ್ಲಿ ನಡೀತಾ ಇರ್ತಕ್ಕಂಥದ್ದು ಏನಿದೆ, ಇದೆಲ್ಲ ಒಂದ್ ಕಡೆ ತಲೆ ತಗ್ಗಿಸುವಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ನೋಡ್ಬೋದು ನಾವು ಯಾವ ರೀತಿ ಗುಂಡಿಗಳೆಲ್ಲ ಬಿದ್ದಿದ್ದಾವೆ ಪ್ರಭು. ಅಲ್ಲಿ ಏನಾದ್ರೂ ಹಾನಿ ಆದ್ರೂ ಕೂಡ ಮಕ್ಕಳ ಪ್ರಾಣಕ್ಕೆ ಕುತ್ತು ಬರುತ್ತೆ. ಸೊ ಇಂಥ ವ್ಯವಸ್ಥೆಯಲ್ಲಿ ಮಕ್ಕಳು ಕಲಿಬೇಕಾ? ಇದನ್ನೆಲ್ಲ ಇದ್ರು ಕೂಡ ಒಂದು ಏನ್ ಅಧಿಕಾರ ಕಣ್ಮುಚ್ಕೊಂಡು ಕುಳಿತಿದಾರಲ್ಲ, ಇನ್ನಾದ್ರೂ ಸಚಿವ ಲಕ್ಷ್ಮೀ ಅಬ್ಬಾಕರ್ ಈ ಘಟನೆ ಬಗ್ಗೆ ಗಮನ ಹರಿಸ್ತಾರ ಅನ್ನೋದು ಕೂಡ ಈಗ ಸಾರ್ವಜನಿಕರ ಒಂದು ಏನು ಒತ್ತಾಯಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ಸವದತ್ತಿ ತಾಲೂಕಿನಲ್ಲಿ ಬರುವಂತಹ ಮುರುಗೋಡು ಗ್ರಾಮ ಇದು. ಅದೇ ಜಿಲ್ಲೆಯವರು ಸಚಿವೆಯಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು.
महिला मकल कल्याण इलाके नोड़ी चरंडी मुंदे चरंडी सण बीड़ा अंगड़ी सण बीड़ा अंगड़ी अलिबरू मलगो कूड़ा आगल अंत जग अब मलगो आराम अंत जग अदर मूव नल्वत मकड़ू ऐनकी मकुंद प्राणी निजू नाचिके आगता है इवर मकड़ेल बेतर वदेश ओद्तारे नम बड़ो मकड़ू एल अल इत नम व्यवस्थे बदल अंत अन्स्त नोड़े